Hi everyone, welcome back to my YouTube channel. Ivattina SSP scholarship na important update ga nimagella swagata. Adakkinta muncha yaruna channel ge subscribe age videos select na madi neevu modalane bare channel nodtidre daily contents ide rithi ella scholarship updates kuda nama channel alle bartha hogtide. SSP bandu modalu good news bage mattadare good news channel alli sakashu vidyarthigalige management vidyarthi actually management vidyarthi scholarship kuda nanu bandirilla SC ST management vidyarthigalu kuda scholarship kuda ondare vidyarthigalu bandittu innu kelavu vidyarthigalu bandilla finally SC ST students kulu kuda scholarship ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಬರ್ತಾ ಹೋಗ್ತದೆ 2020 2021 ಸ್ಕಾಲರ್ಶಿಪ್ ಬಂದುಬಿಟ್ಟು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಕೂಡ ಬರ್ತಾ ಹೋಗ್ತದೆ ಅಂತ ಹೇಳ್ಬಿಟ್ಟು ಮತ್ತೆ ಒ ಬಿ ಸಿ ವಿದ್ಯಾರ್ಥಿಗಳು ಕೇಳಿದ್ರು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ನಮಗೆ ಏನಾಗುತ್ತೆ ಅಂತ ಈಗ ಕೂಡ ಒ ಬಿ ಸಿ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೂಡ ಅಮೌಂಟ್ ಕೂಡ ಬರ್ತಾ ಹೋಗ್ತದೆ ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೂಡ ಅಮೌಂಟ್ ಕೂಡ ಬರ್ತಾ ಹೋಗ್ತದೆ ಅದು ಬಂದುಬಿಟ್ಟು ಎಸ್ ಎಸ್ ಪಿ ಗುಡ್ ನ್ಯೂಸ್ ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಆಗಿದ್ರೆ ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಾದ್ರೆ ನಿಮಗೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಸ್ಟೇಟಸಲ್ಲಿ ತಮ್ಮ ರೈತ ವಿದ್ಯಾನಿಧಿ ಸ್ಟೇಟಸಲ್ಲಿ ಚೇಂಜ್ ಪೇಮೆಂಟ್ ಪೂರ್ಣ ಅಂತ ತೋರಿಸ್ತಿದೆ ಆ ವಿದ್ಯಾರ್ಥಿಗಳು ನೋಡಬೇಕಂದ್ರೆ ನಿಮ್ದು ಏನಾದ್ರು ಒಂದು ಪ್ರಾಬ್ಲಮ್ ಆಗಿರುತ್ತೆ ಮೇನು ಅದಕ್ಕೋಸ್ಕರ ಅವರು ತಮ್ಮ ತಾಲೂಕು ಆಫೀಸ್ಗೆ ಹೋಗಿ ಬೇಗ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮ್ಮದು ರೈತ ವಿದ್ಯಾನಿಧಿ ಬಂದುಬಿಟ್ಟು ಕೃಷಿ ಇಲಾಖೆ ಅಂಡರ್ ಬರೋ ಕಾರಣ ನೀವು ತಾಲೂಕು ಕೃಷಿ ಕಚೇರಿಗೆ ಹೋಗಿ ನೀವು ಅಲ್ಲಿ ಭೇಟಿ ನೀಡಬೇಕಾಗುತ್ತೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಇನ್ ಕೇಸ್ ನಿಮ್ಮದು ತಾಲೂಕು ಕೃಷಿದು ಏನು ತೊಂದರೆ ಇಲ್ಲ ಅಂದರೆ ನಿಮ್ಮದು ಮೇನ್ ಎಸ್ ಎಸ್ ಪಿದು ಪ್ರಾಬ್ಲಮ್ ಇದ್ದರೆ ಇನ್ ಕೇಸ್ ಮೇನ್ ಎಸ್ ಎಸ್ ಪಿ ಏನಾದ್ರು ಆಧಾರ್ ಮಿಸ್ ಮ್ಯಾಚಿಂಗ್ ಆಗಿರ್ಬೋದು ಮತ್ತು ಏನಾದ್ರು ಮೇನ್ ಎಸ್ ಎಸ್ ಪಿ ಏನಾದ್ರು ಬ್ಯಾಂಕ್ ಪ್ರಾಬ್ಲಮ್ ಇರ್ಬೋದು ಏನೋ ಒಂದು ಮೇನ್ ಎಸ್ ಎಸ್ ಪಿ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ನಿಮ್ಮ ತಾಲೂಕು ಆಫೀಸ್ಗೆ ಹೋಗಬೇಕಾಗುತ್ತೆ ಇನ್ ಕೇಸ್ ನಿಮಗೆ ಡಿಪಾರ್ಟ್ಮೆಂಟ್ ಅವರು ಕೂಡ ಅಪ್ಲೈ ಮಾ ಡಿಪಾರ್ಟ್ಮೆಂಟ್ ಅವರು ಸ್ಕಾಲರ್ಶಿಪ್ ಆಗಿಲ್ಲ ಅಂದರೆ ನಿಮ್ಮದು ಕೃಷಿ ಇಲಾಖೆ ಅಂಡರ್ ಬರ್ತದೆ ಇನ್ ಕೇಸ್ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಏನು ಪ್ರಾಬ್ಲಮ್ ಇಲ್ಲಾಂದರೆ ಎಸ್ ಎಸ್ ಪಿ ಕಡೆಯಿಂದ ಪ್ರಾಬ್ಲಮ್ ಇದೆ ಅಂದರೆ ನೀವು ಎಸ್ ಎಸ್ ಪಿ ತಾಲೂಕು ಆಫೀಸ್ಗೆ ಹೋಗಬೇಕಾಗುತ್ತೆ ನೀವು ಅದನ್ನು ನೀಟಾಗಿ ತಿಳ್ಕೊಂಡು ಯೋಚನೆ ಮಾಡಿ ನೀವು ಮೊದಲು ಬಂದ್ಬಿಟ್ಟು ನಿಮ್ಮ ತಾಲೂಕು ಆಫೀಸ್ಗೆ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಏನಾಗಿದೆ ಅಂತ ಅವ್ರು ಇನ್ ಕೇಸ್ ಅಲ್ಲೇ ಸಾಲ್ವ್ ಮಾಡಿದ್ರೆ ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ಅಲ್ಲಿ ಆಗಲಿಲ್ಲ ಅಂದರೆ ನೀವು ಕೃಷಿ ಇಲಾಖೆ ಹೋಗಬೇಕಾಗುತ್ತೆ ಯಾಕಂದರೆ ಇದು ಕೃಷಿ ಇಲಾಖೆ ಅಂಡರ್ ನಿಮಗೆ ಸ್ಕಾಲರ್ಶಿಪ್ ಬರೋದು ರೈತ ವಿದ್ಯಾರ್ಥಿ ಕೃಷಿ ಇಲಾಖೆ ಅಂಡರ್ ಹೋಗಬೇಕಾಗುತ್ತೆ ಏನು ಪೇಮೆಂಟ್ ಚೇಂಜ್ ಪೇಮೆಂಟ್ ಮಾಡಿ ಅಂತ ಬರ್ತಾಯಿದೆ ನಂತರ ನೋಡಿಬಿಟ್ಟು ಯಾರ್ದು ಆಧಾರ್ ಮಿಸ್ ಮ್ಯಾಚಿಂಗ್ ಆಧಾರ್ ಮಿಸ್ ಮ್ಯಾಚಿಂಗ್ ಅಂತ ಯಾವ ವಿದ್ಯಾರ್ಥಿಗಳು ಆಧಾರ್ ಮಿಸ್ ಮ್ಯಾಚಿಂಗ್ ಬರ್ತದೆ ಅವರು ಹೋಗಿ ಬೇಗ ಸಾಲ್ವ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಕೊಟ್ಟು ಅಪ್ಡೇಟ್ ಮಾಡಬೇಕಾಗುತ್ತೆ ಅವರು ಬೇಗ ಆಧಾರ್ ಮಿಸ್ ಮ್ಯಾಚಿಂಗ್ ಇಷ್ಟನ್ನು ಸಾಲ್ವ್ ಮಾಡ್ಕೊಂಡ್ರೆ ಅವ್ರಿಗೆ ಕೂಡ ಸ್ಕಾಲರ್ಶಿಪ್ ಈಸಿಯಾಗಿ ಬರುತ್ತೆ ಇದು ಇವತ್ತಿನ ಅಪ್ಡೇಟ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್